ಸ್ನೇಹಿತರೆ ನಮಸ್ತೆ. ಪ್ರಕೃತಿ ಅನೇಕ ರಹಸ್ಯಗಳ ಆಗರ. ಪ್ರಕೃತಿಯ ರಹಸ್ಯಗಳಿಗೆ ಅಂತ್ಯವಿಲ್ಲ. ಪ್ರಕೃತಿ ತನ್ನಲ್ಲಿ ನೋಡಲು ಒಂದೇ ರೀತಿ ಕಾಣುವಂತಹ ಆದರೆ ಸೂಕ್ಷ್ಮ ಭಿನ್ನತೆಗಳನ್ನು ಅಡಗಿಸಿಕೊಂಡಿರುವಂತಹ ಅನೇಕ ಸಸ್ಯ, ಪ್ರಾಣಿ ಇತ್ಯಾದಿ ಅಂಶಗಳನ್ನು ಒಳಗೊಂಡಿದೆ. ಇಂತಹ ಪ್ರಕೃತಿಯ ಸಾಮ್ಯತೆಗಳಲ್ಲಿರುವ ಭಿನ್ನತೆಯನ್ನು ಅರಿಯದೆ ತನ್ನ ಹಲ್ಲುಗಳನ್ನು ಕಳೆದುಕೊಂಡ ವ್ಯಕ್ತಿಯೊಬ್ಬನ ಕಥೆ ಇದು. ಪೂರ್ಣಚಂದ್ರ ತೇಜಸ್ವಿರವರು ಒಂದು ಬಾರಿ ತನ್ನ ತೋಟದ ಮಾಲಿಯ ಜೊತೆ ಕಾಡನ್ನು ಪ್ರವೇಶ ಮಾಡುತ್ತಾರೆ. ಪ್ರವೇಶದ ಆರಂಭದಲ್ಲಿ ತೇಜಸ್ವಿರವರು ದಾರಿಯ ಪಕ್ಕದಲ್ಲಿ ಬೆಳೆದಿದ್ದ ಕಳ್ಳಿ ಜಾತಿಯ ಸಸ್ಯವೊಂದರ ಕಡ್ಡಿಯನ್ನು ಮುರಿದುಕೊಂಡು ತಮ್ಮ ಹಲ್ಲುಗಳನ್ನು ಸ್ವಚ್ಛ ಮಾಡುತ್ತಾ ಮುಂದೆ ಸಾಗುತ್ತಾರೆ. ಇದನ್ನು ಕಂಡಂತಹ ತೋಟದ ಮಾಲಿ ತಾನೂ ಕೂಡ ಹಲ್ಲು ಸ್ವಚ್ಛ ಮಾಡಿಕೊಳ್ಳಲು ಅದೇ ರೀತಿಯ ಸಸ್ಯವೊಂದರ ಕಡ್ಡಿ ಮುರಿದುಕೊಳ್ಳುತ್ತಾನೆ. ಇದನ್ನು ಗಮನಿಸಿದ ತೇಜಸ್ವಿರವರು, ನೀನು ಮುರಿದುಕೊಂಡದ್ದು ಇದೇ ಜಾತಿಗೆ ಸೇರಿದ ಮತ್ತೊಂದು ಸಸ್ಯ, ಆದ್ದರಿಂದ ಹಲ್ಲು ಸ್ವಚ್ಛಗೊಳಿಸುವ ಸಾಹಸ ಮಾಡಬೇಡ ಎಂದು ಎಚ್ಚರಿಸುತ್ತಾರೆ. ಆದರೆ ತೋಟದ ಮಾಲಿಯು ಎಚ್ಚರಿಕೆಯನ್ನು ಕಡೆಗಣಿಸಿ ತನ್ನ ಹಲ್ಲು ಸ್ವಚ್ಛಗೊಳಿಸಲು ಆರಂಭ ಮಾಡುತ್ತಾನೆ. ಆರಂಭಿಸಿದ ಕೆಲವೇ ಕ್ಷಣಗಳಲ್ಲಿ ಆತನ ಮುಂಭಾಗದ ಹಲ್ಲುಗಳು ಬಿದ್ದು ಹೋಗುತ್ತವೆ. ಆಗ ಬೆಪ್ಪನಂತೆ ತೇಜಸ್ವಿರವರ ಮುಖವನ್ನು ನೋಡುತ್ತಾನೆ. ತೇಜಸ್ವಿರವರು ಆತನ ಮುಖವನ್ನು ಕಂಡು ಮುಗುಳುಗುತ್ತಾ ಕಾಡಿನೊಳಗಡೆ ಪ್ರವೇಶ ಮಾಡುತ್ತಾರೆ.